ಹಾಯ್ ಹಲೋ, ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇವತ್ತೊಂದು ಬೇರೆ ಥರದ ಕಂಟೆಂಟ್ ಜೊತೆ ಬಂದಿದ್ದೀವಿ. ನಾನು ನನ್ನ ಮಗನಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಇವತ್ತು, ಅದನ್ನು ಕಂಪ್ಲೀಟ್ ಮಾಡ್ತಾನೆ ಇವಾಗ ಗೊತ್ತಿಲ್ಲ, ಹೆಂಗೆ ಮಾಡ್ತಾನೆ ಅಂತಲೂ ಗೊತ್ತಿಲ್ಲ. ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತೇನು ಮಾಡ್ತಾ ಇದ್ದೀನಿ ನೀನು? ಒಂದು ಟಾಸ್ಕ್ ಮಾಡ್ತಿದ್ದೀನಿ. ಆ ಟಾಸ್ಕ್ ಯಾವುದು? ಮೇಕಪ್. ಮೇಕಪ್ ಯಾರಿಗೆ ಮಾಡ್ತೀಯಾ? ಮಮ್ಮಿ. ಮಮ್ಮಿ ಮಾಡ್ತೀಯಾ? ಲೆಟ್ಸ್ ಬಿಗೇನ್. ಹೇಳ್ಬೇಕು ಲೆಟ್ಸ್ ಬಿಗೇನ್ ಅಂತ. ತುಂಬ ಇಷ್ಟಪಟ್ಟು ತಗೊಂಡಿರೋ ಅಂತಲ್ಲ ಹೆಂಗಾಯಿತು, ಬಟ್ ನಾನು ಸ್ಟಿಚ್ ಮಾಡ್ಕೊಂಡೆ ಬ್ಲೌಸೆಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ ಇಷ್ಟ ಆಗಿರೋ ಥರ, ಬಟ್ ಹಾಕೊಳಕ್ಕಾಗಿಲ್ಲ. ಆಕ್ಸಿಡೆಂಟ್ ಆದಮೇಲೆ ಹಂಗೆ ಇರೋಂಗಾಯ್ತು ಅಷ್ಟೆ. ಇದು ವೇಸ್ಟ್ ಆಗಿ ಹಂಗೆ ಇದೆ ಇವಾಗ. ಫಸ್ಟ್ ಏನು ಮಾಡ್ತಿದ್ದೀವಾ? ಇವ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಇವ್ನು ಏನೇನು ಗೊತ್ತಿಲ್ಲ. ಒಟ್ಟ ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ, ಹೆಂಗಾದ್ರೂ ಮಾಡು ಅಂತ ಹೇಳಿಬಿಟ್ಟೆ. ಹೆಂಗೆಂಗೋ ಮಾಡ್ತಿದ್ದಾನೆ. ಮೊದಲು ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದಿದ್ದು, ಯಾಕಂದರೆ ನಾನು ಟೈಲರಿಂಗ್ ಕಲ್ತಿದ್ದೆ. ಕಲ್ತಿರೋದ್ರಿಂದ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಟೈಲರಿಂಗಲ್ಲಿ. ಬಟ್ ಇವಾಗ ಕಲ್ತಿರೋದ್ರಿಂದ ಏನೂ ಯೂಸ್ ಆಗ್ತಿಲ್ಲ, ಯಾಕಂದರೆ ಕಾಲೇ ವರ್ಕ್ ಆಗ್ತಿಲ್ವಲ್ಲ, ನಾನು ಟೈಲರಿಂಗ್ ಮಾಡೋಕ್ಕೆ ಇವಾಗ ಆಗಲ್ಲ. ಬಟ್ ಇನ್ನೂ ಯಾವುದನ್ನು ಮರ್ತಿಲ್ಲ. ವೆರೈಟಿ ಬ್ಲೌಸು ಮತ್ತು ಡ್ರೆಸ್ಸು ಮತ್ತು ನೆಕ್ ಡಿಸೈನು ಎಲ್ಲ ತುಂಬ ಇಂಟ್ರೆಸ್ಟಿಂದ ಕಲ್ತಿದ್ದೆ. ಬಟ್ ಇವತ್ತೇನು ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಟ್ ಯಾವುದೂ ಇನ್ನೂ ಮರ್ತೋಗಿಲ್ಲ ನನಗೆ. ಇವಾಗಲೂ ಕೂಡ ಮಾಡೋ ಇಂಟ್ರೆಸ್ಟ್ ಇದೆ, ಬಟ್ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಕೈ ಹೊಲಿಗೆ ಚೆನ್ನಾಗಿ ಬರೋದಿಲ್ಲ. ಹಂಗೂ ಮಲಗಿರೋವಾಗ ನಾನು ಕೆಲವೊಂದು ಫ್ರಾಕ್ಗಳನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ, ಸ್ಟಿಚ್ ಮಾಡಿ ಅವ್ರವ್ರಿಗೆಲ್ಲ ಕೊಟ್ಟಿದ್ದೀನಿ ಒಂದು ಮೂರು ನಾಲ್ಕು. ನಾನು ಲೈಫ್ ಲಾಂಗ್ ಹಿಂಗೆ ಇರಬೇಕೇನೋ ಗೊತ್ತಿಲ್ಲ, ಬಟ್ ಹಿಂಗೆ ಇರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಹಿಂಗೆ ಇರ್ತೀನಿ ಅಂತ ಕೂರಕ್ಕೂ ಆಗಲ್ಲ. ನಾನು ಏನಾದರೂ ಒಂದು ಮಾಡಿದ್ರೆ ನನಗೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಖುಷಿ ಆಗುತ್ತೆ ನನಗೆ. ಈ ಥರ ಏನಾದರೂ ಮಾಡಿದ್ರೆ ಮೈಂಡು ಕ್ರಿಯೇಟಿವಾಗಿ ವರ್ಕ್ ಆಗ್ತಿರ್ತೈತೆ, ಇಲ್ಲಾಂದರೆ ಪದೇ ಪದೇ ಅದೇ ನೆನಪಿಸ್ಕೊಂಡು ಅದೇ ನೋವಲ್ಲಿ ಇರೋಕ್ಕಾಗಲ್ಲ. ಈಗ ಆಗಿರೋದನ್ನ ಯಾರೂ ತಪ್ಪಿಸೋಕ್ಕಾಗಲ್ಲ, ಬಟ್ ಇರೋದ್ರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕಬೇಕಷ್ಟೆ. ಇಷ್ಟಪಟ್ಟಿರೋ ಕೆಲಸನಂತೂ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ. ಬಟ್ ಲೈಫಲ್ಲಿ ನಾನು ಈ ಥರ ಕೆಲಸ ಮಾಡ್ತೀನಿ ಅಂತ ಊಹೆ ಕೂಡ ಮಾಡ್ಕೊಂಡೇ ಇಲ್ದಿರೋ ಅಂಥ ಕೆಲಸಗಳನ್ನೆಲ್ಲ ಇವತ್ತು ಮಾಡ್ತಾಯಿದ್ದೀನಿ. ಬಟ್ ಅದರಲ್ಲೇ ಇಂಟ್ರೆಸ್ಟ್ ತೋರಿಸ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಈ ಥರ ವೀಡಿಯೋಸ್ ಮಾಡೋದಕ್ಕೆ ಯಾರು ಏನನ್ಕೋತಾರ ಗೊತ್ತಿಲ್ಲ, ಬಟ್ ನಾನು ಮಾಡೋ ವೀಡಿಯೋಸು ನನಗೆ ತುಂಬ ತೃಪ್ತಿ ಇದೆ. ಏನೋ ಒಂದು ಈ ಥರ ಕೆಲಸ ಮಾಡ್ಕೊಂಡು ನನಗೆ ನನ್ನ ಮೈಂಡ್ ಡೈವರ್ಟ್ ಮಾಡಿಕೊಂಡು ನಾನೇನೋ ಒಂದು ಮಾಡ್ತಾಯಿದ್ದೀನಿ. ಬಟ್ ಯಾರೇನು ಅನ್ಕೋತಾರೆ ಅಂತ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾರಿಗಾದರೂ ನನಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಒಂದು QR ಕೋಡ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಹೋಗಿ ನೀವು ಹೆಲ್ಪ್ ಮಾಡ್ಬೋದು ನನಗೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗ ಹೆಂಗ್ ಮೇಕಪ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ, ಏನೇನೋ ಸ್ವಲ್ಪ ಸ್ವಲ್ಪ ಮಾಡಿ ರೆಡಿ ಮಾಡಿದ್ದಾನೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ನನಗೆ ಗೊತ್ತಿಲ್ಲ. ನೀವೇನಾದರೂ ಒಂದು ಸಜೆಷನ್ ಕೊಟ್ಬಿಡಿ. ಧನ್ಯವಾದಗಳು.